Evening news guys, welcome. Just now, it's announced on the news that Karabakh will have a new government. The government has decided to cut the salary of all employees. The next year, the ಕನಿಷ್ಠ 10,000 ರೂಪಾಯಿಗಳ ನೆರವನ್ನ ಸರ್ಕಾರ ತಕ್ಷಣ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಜಮೆ ಮಾಡಬೇಕೆಂದು ಅವರು ಆಗ್ರಹಿಸಿದರು. ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳು ರೈತರ ಕಾರ್ಮಿಕರ ಬಡವರ ವಿರೋಧಿ ಸರ್ಕಾರವಾಗಿದ್ದು ಕೇವಲ ಶ್ರೀಮಂತರ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ಟೀಕಿಸಿದ ಅವರು ಸರ್ಕಾರ ನನ್ನ ಕ್ಷೇತ್ರಕ್ಕೆ ಕೇವಲ 1,500 ಕಿಟ್ಗಳನ್ನು ಆದರೆ ತಮ್ಮ ಶತಪ್ರಯತ್ನದಿಂದ 4,000 ಕಿಟ್ಗಳನ್ನು ತರಲು ಸಾಧ್ಯವಾಯಿತು. ಸರ್ಕಾರ ಹೆಚ್ಚುವರಿ ಕಿಟ್ಗಳನ್ನು ಮಂಜೂರು ಮಾಡಲು ತಡವಾದ್ದರಿಂದ ಕಿಟ್ಗಳ ವಿತರಣಾ ಕಾರ್ಯಕ್ರಮ ತಡವಾಯಿತು ಎಂದು ಶಾಸಕರು ತಿಳಿಸಿದರಲ್ಲದೆ ಇದು ತಾತ್ಕಾಲಿಕ ಪರಿಹಾರವಾಗಿದ್ದು ಕಾರ್ಮಿಕ ಸಚಿವರೊಂದಿಗೆ ಮಾತನಾಡಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಕಾರ್ಮಿಕರಿಗೆ ನೆರವು ಒದಗಿಸಲು ಪ್ರಯತ್ನ ಮಾಡುವುದಾಗಿ ಅವರು ಭರವಸೆ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರರೆಡ್ಡಿ ಮಾತನಾಡಿ ಸರಿಯಾದ ಮಾಹಿತಿ ಇಲ್ಲದೆ ಕೆಲವರು ಸರ್ಕಾರ ನೀಡಿರುವ ಆಹಾರ ಧಾನ್ಯ ಕಿಟ್ಗಳನ್ನು ರೆಸಾರ್ಟ್ನಲ್ಲಿ ಬಚ್ಚಿಟ್ಟಿರುವುದಾಗಿ ಹೇಳಿರುವುದು ಆಸ್ಯಾಸ್ಪದವಾಗಿದೆ. ಸರ್ಕಾರದ ಅಧೀನದಲ್ಲಿರುವ ಎಪಿಎಂಸಿ ಗೋಡೌನ್ನಲ್ಲಿನ ಸಂಗ್ರಹಿಸಿದ ಆಹಾರ ಧಾನ್ಯ ಕಿಟ್ಗಳನ್ನು ಸರ್ಕಾರದ ಜಾಗದಲ್ಲೇ ವಿತರಿಸುತ್ತಿದ್ದು ಇಷ್ಟು ದಿನ ನಾವು ರೆಸಾರ್ಟ್ನಲ್ಲಿ ಅಂಗವಿಕಲರಿಗೆ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಬಡವರಿಗೆ ವಿತರಿಸಿದ ಆಹಾರ ಕಿಟ್ಗಳು ನಮ್ಮ ಹಾಗೂ ಶಾಸಕರ ಮತ್ತು ಕಾಂಗ್ರೆಸ್ ಮುಖಂಡರುಗಳ ಸ್ವಂತ ಹಣದಿಂದ ವಿತರಣೆ ಮಾಡಿದ್ದು ಎಂದು ತಿಳಿಸಿದ ಅವರು ಸರಿಯಾಗಿ ವಿಷಯ ತಿಳಿದುಕೊಳ್ಳದೆ ಮಾತನಾಡಬಾರದೆಂದು ಪರೋಕ್ಷವಾಗಿ ಸಂಸದ ಎಸ್ ಮುನಿಸ್ವಾಮಿ ಅವರಿಗೆ ಟಾಂಗ್ ನೀಡಿದರು. ವೇದಿಕೆಯಲ್ಲಿ ಪುರಸಭೆ ಉಪಾಧ್ಯಕ್ಷೆ ಪುನ್ನಿ ರಮೇಶ್, ಜಿಲ್ಲಾ ಪಂಚಾಯತಿ ಸದಸ್ಯ ನಾಗರಾಜ್, ತಾಲೂಕು ಪಂಚಾಯತಿ ಸದಸ್ಯ ವೆಂಕಟರಾಮಣ್ಣ, ಪುರಸಭೆ ಸದಸ್ಯ ರತ್ನಮ್ಮ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ ಕೆ ನಾರಾಯಣ ಸ್ವಾಮಿ, ರಘುನಾಥ್ ಆನಂದ್ ಹರೀಶ್ ಮುಂತಾದವರು ಹಾಜರಿದ್ದರು. ಕ್ಯಾಮರಾಮನ್ ನವೀದ್ ಪಾಷಿ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್ ಕರ್ನಾಟಕ. ಮೊದಲು ಹೆಂಗಿತ್ತು ಇವಾಗ ಹೆಂಗಿದೆಯಮ್ಮ? ಬೋರ್ವೆಲ್ಸ್ ಹಾಕೊಡ್ತಾ ಇದ್ದಾರೆ, ರೋಡ್ಗಳು ಹಾಕಿದ್ದಾರೆ, ಡ್ರೈನ್ಗಳು ಹಾಕಿದ್ದಾರೆ. ಇದನ್ನೆಲ್ಲ ಶಾಸಕರು 8 ವರ್ಷದಲ್ಲಿ ನಮ್ಮ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಪತ್ರದಲ್ಲಿ ತಗೊಳ್ಳೋದಕ್ಕೆ ಯಶಸ್ವಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲೇನು ಇನ್ನು ಸರ್ಕಾರದಿಂದ ಹೋರಾಟ ಮಾಡಿ ಇವತ್ತೇನು ಬರೀ 4,000 ನಾವು ಕೊಡ್ತಾ ಇದ್ದಾರೆ ಬಿಜೆಪಿಯವರ ಸರ್ಕಾರ, ನಮಗೆ ತಾಲೂಕಿಗೆ 4,000 ಸಾಕಾಗೋಗಿದಿಲ್ಲ, ಇನ್ನು 15,000 ಕಿಟ್ ಅನ್ನ ಕೊಡಬೇಕು. ಹಳ್ಳಿ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಏನ್ ರೈತರು ಕಾರ್ಮಿಕರು ಏನ್ ಕೂಲಿ ಕಾರ್ಮಿಕರು ಇದ್ದಾರೆ ಅವ್ರಿಗೆ ಅಲ್ಲೇ ಹಂಚೋ ಕೆಲಸಗಳನ್ನ ನಮ್ಮ ಶಾಸಕರ ಕೈಯಿಂದ ಮಾಡಿಸ್ಬೇಕು. ಯಾಕಂದ್ರೆ ಸರ್ಕಾರ ಏನು ನಮ್ಮ ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಇವತ್ತು ಅವ್ರು ಕೊಡ್ತಾ ಇರೋದು, ನಾವು ಕೊಡ್ತಾ ಇರೋ ಜಿ ಎಸ್ ಟಿ ಇಂದ ಇವತ್ತು ಕೊಡ್ತಾ ಇರೋದು, ಇದು ಯಾರು ಯಾರ ಮನೆಯಿಂದ ಕೊಡ್ತಾ ಇಲ್ಲ. ನಾವೇನಿದ್ರು ರೆಸಾರ್ಟ್ ಆಗಿ ಕೊಟ್ಟಿರೋದು ನಮ್ಮ ಮನೆ ದುಡ್ಡಿಂದ, ನನ್ನ ಮನೆ ಇರ್ಬೋದು ಶಾಸಕರ ಮನೆ ದುಡ್ಡಿಂದ ನಾವು ಇವತ್ತು ರೆಸಾರ್ಟ್ ಆಗಿ ಕೊಟ್ಟಿದ್ದೀವಿ. ಇವತ್ತು ಸರ್ಕಾರದಲ್ಲಿ ನಾವು ಹೋರಾಟ ಮಾಡ್ಬೇಕಾಗತ್ತೆ. ಜನರು ಏನು ಕೂಲಿಗೆ ಹೋಗ್ತೆ, ಈ 2 ವರ್ಷದಲ್ಲಿ ಯಾರಿಗೂ ಕೂಲಿ ಸಿಕ್ಕಿಲ್ಲ ಸರಿಯಾಗಿ. ಪಾಪ ಬೆಂಗಳೂರಲ್ಲಿ ಕಟ್ಟಡ ಕಾರ್ಮಿಕರು ಏನ್ ಕೆಲಸಕ್ಕೆ ಹೋಗ್ತಾ ಇದ್ರು, ಇವತ್ತು ಅವರಿಗೆ ಟ್ರೈನ್ ಫೆಸಿಲಿಟಿ ಇತ್ತು, ಇವತ್ತು ಟ್ರೈನ್ ಫೆಸಿಲಿಟಿ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಯುಪಿಎ ಸರ್ಕಾರದಲ್ಲಿ ಇಜ್ಜತ್ ಪಾತ್ರ ಅಂದ್ಬಿಟ್ಟು 25 ರೂಪಾಯಿಗೆ ನಾವು ಒಂದು ಪಾಸ್ ಕಿಡಿಗಳನ್ನ ಒಬ್ಬೊಬ್ಬರೆ ತಗೊಂಡು ಹೋಗ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಪಟ್ಟಕಂತ ಮಿತ್ರರೇ, ನನ್ನ ಎಲ್ಲ ಕಾರ್ಮಿಕ ಬಂಧುಗಳೇ, ಇವತ್ತು ನನಗೆ ಬಹಳ ಸಂತೋಷವಾದ ದಿನ. ಹೇಗಪ್ಪ ಅಂದ್ರೆ ಈ ಸರ್ಕಾರ ಇವತ್ತೇನು ನಾವು ಪ್ರತಿಯೊಬ್ಬ ಮನುಷ್ಯ ಕೂಡ ಇಲ್ಲಿ ಯಾವುದೇ ಒಂದು ಮನೆ ಬಾಡಿಗೆ ಕಟ್ಟಲಾಗ್ಬೋದು, ಟ್ಯಾಕ್ಸ್ ಕಟ್ಟಲಾಗ್ಬೋದು, ಜಿಎಸ್ಟಿ ಇವೆಲ್ಲದರಲ್ಲೂ ಕೂಡ ನಾವು ಲೇಬರ್ ಸೆಸ್ ಅಂದ್ರೆ ಕಾರ್ಮಿಕರ ನಿಧಿಗೆ ಹಣವನ್ನ ಕಡಿತ ಮಾಡ್ಕೊಡ್ತೀವಿ. ಕಾರ್ಮಿಕರನ್ನ
ನಮ್ಮ ತೆರಿಗೆಯಲ್ಲಿ ಇಷ್ಟು ಪಾಲು ಅಂತ ಹೇಳಿ ನಾವು ಕಾರ್ಮಿಕರಾಗಿ ಹಣವನ್ನು ತುಂಬುತ್ತೇವೆ ಇದು ಕಾರ್ಮಿಕ ಕಲ್ಯಾಣ ನಿಧಿ ಇದನ್ನ ಯಾವುದೇ ಸರ್ಕಾರಗಳು ಕೈಯಿಂದ ಕೊಡತಕ್ಕಂತ ಹಣ ಅಲ್ಲ ನಾವೇ ಇವತ್ತು ಕೃಷಿ ಪದಾರ್ಥಗಳನ್ನು ಬಟ್ಟೆಯನ್ನು ಸರ್ಕಾರಕ್ಕೆ ಯಾವುದೇ ಮೂಲಕ ತೆರಿಗೆಯನ್ನ ಪಾವತಿ ಮಾಡ್ತೀವಿ ಆ ತೆರಿಗೆಯಲ್ಲಿ ಇರತಕ್ಕಂತ ನಮ್ಮ ಕಸದ ಹಣ ಈ ಲೇಬರ್ ಇಲಾಖೆ ಹಣ ಇವತ್ತು ನಮ್ಮೆಲ್ಲ ಶಾಸಕರು ಕೂಡ ಸರ್ಕಾರವನ್ನು ಒತ್ತಾಯ ಮಾಡಿ ಇವತ್ತು ಸಾವಿರಾರು ಕೋಟಿ ಹಣ ಇಲಾಖೆಯಲ್ಲಿ ಇದೆ ಆ ಇಲಾಖೆಯಿಂದ ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸಿಕೊಡ್ತಾ ಇಲ್ಲ ಇವತ್ತು ಕೊರೋನಾ ಸಮಯದಲ್ಲಿ ಕಾರ್ಮಿಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಮೋಟಾರ್ ಕಷ್ಟ ಆಗಿದೆ ಟ್ಯಾಕ್ಸಿ ಡ್ರೈವರ್ಗಳು ಆಟೋ ಡ್ರೈವರ್ಗಳು ಕೂಲಿ ಕಾರ್ಮಿಕರು ಮನೆ ಕೆಲಸ ಮಾಡತಕ್ಕಂತವರು ತರಕಾರಿ ಮಾಡತಕ್ಕಂತವರು ಗಾರೆ ಕೆಲಸದವರು ಕಾರ್ಮಿಕರು ಕೆಲಸ ಮಾಡತಕ್ಕಂತವರು ಫಾರ್ಮರ್ ಕೆಲಸ ಮಾಡತಕ್ಕಂತವರು ಜಮೀನಲ್ಲಿ ಕೂಲಿ ಮಾಡತಕ್ಕಂತವರು ಇವರು ಯಾರು ಕೂಡ ಸರಿಯಾಗಿ ಸಹಾಯ ಸಿಗ್ತಾಲ್ಲ ಅಂತ ಹೇಳಿ ಒತ್ತಾಯ ಮಾಡಿ ನಮ್ಮ ವಿರೋಧ ನಾಯಕರಾದ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಒತ್ತಾಯ ಮಾಡಿದ್ರು ಕೂಲಿ ಕಾರ್ಮಿಕರಿಗೆ ಕಲ್ಯಾಣ ನಿಧಿಯಿಂದ ಹಣವನ್ನು ಖರ್ಚು ಮಾಡಿ ಅವರಿಗೆ ಸೌಲಭ್ಯ ಕಲ್ಪಿಸಿಕೊಡಿ ಅಂತ ಹೇಳಿ ಒತ್ತಾಯ ಮಾಡಿದ್ರೆ ಬೇರೆಗೆ ಈ ಸರ್ಕಾರ ಒಂದು ಪ್ಯಾಕೇಜ್ ರಿಲೀಸ್ ಮಾಡುತ್ತೆ ಆದ್ರೆ ಆ ಪ್ಯಾಕೇಜ್ ಹಣ ಯಾರಿಗೂ ಸರಿಯಾಗಿ